ಎಸ್ ಸರ್, ನಾನು ಮಾತಾಡಿ ಪ್ರಿಯಾಂಕರ್ಗೆ ಏನ್ ಮಾತಾಡಿದ್ರು ಅದನ್ನ ಮುಂದುವರೆದು ಮಾತಾಡ್ತೀನಿ ನಾನು. ಹೇಳಿ ಹೇಳಿ. ಬಾಬಾ ಸಾಹೇಬ್ರು ಅಕ್ಟೋಬರ್ 14th 1956 ಅಲ್ಲಿ ನಾಗ್ಪುರದಲ್ಲಿ ಕನ್ವರ್ಟ್ ಆಗುವಾಗ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಓದ್ತೀನಿ ನಾನು. ನಿಜವಾಗಿ ಹೇಳುವುದಾದರೆ ನಾವಿಂದು ಆರಿಸಿಕೊಂಡಿರುವ ಧಮ್ಮ ಮಾರ್ಗವು ಹೊಸತೇನೂ ಅಲ್ಲ, ಅಥವಾ ಹೊರಗಿನಿಂದ ಆಮದು ಮಾಡಿಕೊಂಡಿದ್ದು ಅಲ್ಲ. ಈ ಧಮ್ಮವು ಅಂದರೆ ಬೌದ್ಧ ಧಮ್ಮವು ಈ ನೆಲದ್ದೇ ಆಗಿದೆ. 100ಕ್ಕೆ 100ರಷ್ಟು ಭಾರತದ ಮಣ್ಣಿಗೆ ಸೇರಿದ ಧಮ್ಮ ಆಗಿದೆ. ಬೌದ್ಧ ಧಮ್ಮವು ಈ ದೇಶದ ಧಮ್ಮವಾಗಿದೆ. ಈ ಧಮ್ಮಕ್ಕೆ 2500 ವರ್ಷಗಳ ಇತಿಹಾಸ ಇದೆ. ಆದ್ದರಿಂದ ಇದು ಮತಾಂತರವಲ್ಲ. ನಾನು ನನ್ನ ಜನರೊಡನೆಗೆ ನನ್ನ ಮೂಲ ಧರ್ಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ 1935ರಲ್ಲಿ ಯೋಲದಲ್ಲಿ ಹೇಳಿದಂತ ಮಾತನ್ನ ಒಂದು ಪಾಯಿಂಟ್ ಬಿಟ್ಟಿದ್ದಾರೆ, ನಾನು ಹೇಳ್ತೀನಿ. ಒಂದ್ ನಿಮಿಷ ತಡ್ರಿ. ಧರ್ಮ ಬದಲಾವಣೆ ಭಾರತೀಯ ಧರ್ಮ ಅದು, ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ರು ಕನ್ವರ್ಟಿಂಗ್ ಟು ಇಸ್ಲಾಮ್ ಅಂಡ್ ಕ್ರಿಶ್ಚಿಯಾನಿಟಿ ವಿಲ್ ಡಿನ್ಯಾಷನಲೈಸ್ ಇದ್ರಿ ಅನ್ಟಚಬಲ್ಸ್ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಬೌದ್ಧ ಧರ್ಮ ಏನು, ಭಾರತ ಧರ್ಮ, ನಿಮ್ಮ ತಲೆ ಮೇಲಿರ್ತಕ್ಕಂಥ ಸಿಂಬಲ್ ಇದೆಯಲ್ಲ ಸಿಂಹ, ಯಾರ ಕಾಲದ್ದು ಅದು? ಸಾಮ್ರಾಟ್ ಅಶೋಕನ ಕಾಲದ್ದು. ಈ ವಿಧಾನಸಭೆಯ ಹೊರಗಡೆ ಬಾವುಟ ಇದೆಯಲ್ಲ, ಅದರಲ್ಲಿ ಅಶೋಕ ಚಕ್ರ ಇದೆ. ಅಶೋಕ ಚಕ್ರ ಮತ್ತೆ ಈ ಸಿಂಹದ 4 ತಲೆಯ ಸಿಂಹಗಳನ್ನ ಇಟ್ಟಿದ್ದು ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವವನ್ನ ಸತ್ಯವನ್ನ ಸಾರದಂತ ಸಾಮ್ರಾಟ್ ಅಶೋಕ. ಈ ದೇಶದಲ್ಲಿ ಬ್ರಾಹ್ಮಣರನ್ನ ಒಳಗೊಂಡು ಎಲ್ಲ ರಾಜಮಹಾರಾಜರುಗಳು ಎಲ್ಲರೂ ಬೌದ್ಧರಾಗಿದ್ದು ಒಂದು ಕಾಲದಲ್ಲಿ. ಬಾಬಾ ಸಾಹೇಬ್ರು ಹೇಳಿದ್ರು ನನಗೆ ನನ್ನ ಜನರಿಗೆ 100 ರೀತಿ ಶೋಷಣೆ ಆಗಿರ್ಬೋದು, ಆದರೆ ಈ ದೇಶಕ್ಕೆ ಅಪಚಾರ ಮಾಡುವಂಥ ಕೆಲಸವನ್ನು ನಾನು ಮಾಡಲ್ಲ. ಯಾಕೆಂತಂದರೆ ಇದು ಈ ದೇಶ ನಮ್ಮ ದೇಶ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿದ್ದು. ಅವರು ಕ್ರೈಸ್ತರಾಗಲಿಲ್ಲ, ಮುಸಲ್ಮಾನರಾಗಲಿಲ್ಲ. ಇವತ್ತು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಈ ಹೌಸಲ್ಲಿ ನಿಂತ್ಕೊಂಡು, ಐ ಆಮ್ ನಾಟ್ ಎ ಹಿಂದೂ, ಐ ಆಮ್ ಎ ಬುದ್ಧಿಸ್ಟ್. ಐ ಆಸ್ಕ್ ಮೈ ಪೀಪಲ್ ಟು ಗೋ ಟು ಬುದ್ಧಿಸಮ್. ಆಸ್ ಲಾಂಗ್ ಆಸ್ ದಿಸ್ ಎಕ್ಸ್ಪ್ಲಾಯಿಟೇಷನ್ ಕಂಟಿನ್ಯೂಸ್, ವಿ ವಿಲ್ ಗೋ ಟು ಬುದ್ಧಿಸಮ್. ವೈ? ಇಟ್ ಇಸ್ ಅ ಇಂಡಿಯನ್ ರಿಲಿಜನ್. ಹಿಂದೂ ಧರ್ಮವನ್ನು ಇರಿ, ಸ್ವಲ್ಪ ಇರಿ. ಡಾಕ್ಟ್ರೆ ಡಾಕ್ಟ್ರೆ ರೇ ಕೂತ್ಕೊಳ್ರಿ, ಕೂತ್ಕೊಳ್ರಿ, ನನ್ನ ಮಾತು ಕೇಳಿಸ್ಕೊಳ್ರಿ. ಡಾಕ್ಟ್ರೆ ಸುಧಾಕರ್ ಗೊತ್ತಾಗಲ್ಲ, ನಿಮಗ್ ಗೊತ್ತಾಗಲ್ಲ ಡಾಕ್ಟ್ರೆ.